ಹಾಯ್ ನಮಸ್ಕಾರ ಕ್ರಣಗೇಟೆಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಯಾವ ರೀತಿ ನೀವು ಕಸ್ಟಮ್ ಯು ಆರ್ ಎಲ್ನ ಸೆಟ್ ಅಂತ ಹೇಳ್ಕೊಡ್ತೀನಿ ಜೊತೆಗೆ ಕಸ್ಟಮ್ ಯು ಆರ್ ಎಲ್ಲನ್ನು ನೀವು ಸೆಟ್ ಮಾಡ್ಕೊಳೋದಕ್ಕೆ ಏನೇನು ಎಲಿಜಿಬಿಲಿಟಿ ಇರಬೇಕು ಅಂತ ಕೂಡ ನಾನು ತಿಳಿಸ್ತೀನಿ ಫ್ರೆಂಡ್ಸ್ ನೀವು ನಿಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕಸ್ಟಮ್ ಯು ಆರ್ ಎಲ್ ಎನೇಬಲ್ ಮಾಡೋದರಿಂದ ಏನೇನು ಉಪಯೋಗ ಅಂದರೆ ನೀವು ನಿಮ್ಮ ಯೂಟ್ಯೂಬ್ ಚಾನಲ್ನ ಲಿಂಕನ್ನು ನೀವು ಶೇರ್ ಮಾಡಿದರೆ ಇಲ್ಲಿ ನೋಡ್ಬೋದು ನಾನು ಎಕ್ಸಾಂಪಲ್ ತೋರಿಸಿ ನನ್ನ ಯೂಟ್ಯೂಬ್ ಚಾನಲ್ನ ಲಿಂಕು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಸ್ಲ್ಯಾಶ್ ಚಾನಲ್ ಸ್ಲ್ಯಾಶ್ ಯು ಸಿ ವೈ ಒ ವಿ ಕೆ ಕೆ ಈ ಥರ ಮುಂದೆ ಇರುತ್ತೆ ಇದು ಕಸ್ಟಮ್ ಯು ಆರ್ ಯುವರಲ್ಲಿ ಆನ್ ಮಾಡೋದಕ್ಕೂ ಮುಂಚೆ ಈ ರೀತಿ ಬರುತ್ತೆ ನಾವು ಕಸ್ಟಮ್ ಯು ಆರ್ ಎಲ್ ಎನೆಂಬಲ್ ಮಾಡಿದ ಮೇಲೆ ಅದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಸ್ಲ್ಯಾಶ್ ಚಾನಲ್ ಸ್ಲ್ಯಾಶ್ ಕನ್ನಡ ಐಟೆಕ್ ಈ ರೀತಿ ನಾವು ಇದನ್ನು ಸೆಟ್ ಮಾಡ್ಕೊಬೋದು ಈ ರೀತಿ ಸೆಟ್ ಮಾಡ್ಕೊಂಡಿದ್ಮೇಲೆ ನಾವು ನಮ್ಮ ಯೂಟ್ಯೂಬ್ ಚಾನಲ್ನ ಲಿಂಕ್ನ ಎಲ್ಲಿ ಕೂಡ ನಾವು ಶೇರ್ ಮಾಡಿದರು ಅದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಸ್ಲ್ಯಾಶ್ ಚಾನಲ್ ಸ್ಲ್ಯಾಶ್ ಕನ್ನಡ ಐಟೆಕ್ ಅಂತ ಈ ರೀತಿಯೇ ಬರುತ್ತೆ ಜೊತೆಗೆ ನೀವು ಇದನ್ನು ಬ್ರೌಸರ್ನಲ್ಲಿ ಅಥವಾ ಗೂಗಲ್ನಲ್ಲಿ ಸರ್ಚ್ ಮಾಡಿದರೂ ಕೂಡ ನಿಮ್ಮ ಚಾನಲ್ ಡೈರೆಕ್ಟಾಗಿ ಓಪನ್ ಆಗುತ್ತೆ ಇದು ಒಂದು ಒಳ್ಳೆಯ ಉಪಯೋಗ ಫ್ರೆಂಡ್ಸ್ ಮತ್ತು ಜೊತೆಗೆ ಇದು ಸ್ವಲ್ಪ ನಿಮಗೆ ಚಾನಲ್ನ ಐಡೆಂಟಿಫೈ ಮಾಡೋದಕ್ಕೂ ತುಂಬ ಈಸಿ ಆಗುತ್ತೆ ಫ್ರೆಂಡ್ಸ್ ಈಗ ನಾವು ಯಾವ ರೀತಿ ಸೆಟ್ ಮಾಡ್ಕೊಳೋದು ಜೊತೆಗೆ ಅದಕ್ಕೆ ಎಲಿಜಿಬಿಲಿಟಿ ಏನೇನು ಬೇಕಂತ ನಾನು ನಿಮಗೆ ತೋರಿಸ್ತೀನಿ ಈಗ ನೀವು ಇರುತ್ತೆ ನಿಮ್ಮ ಬ್ರೌಸರ್ನಲ್ಲಿ ಡೆಸ್ಕ್ಟಾಪ್ ಮೂಡ್ನಲ್ಲಿ ಓಪನ್ ಮಾಡಿದ ಮೇಲೆ ನೆಕ್ಸ್ಟ್ ಇಲ್ಲಿ ನೀವು ಸೆಟ್ಟಿಂಗ್ ಅಂತ ಕಾಣುತ್ತೆ ನೋಡಿ ಕೆಳಗಡೆ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ ಆ ನಂತರ ಈ ರೀತಿ ನಿಮಗೆ ಓಪನ್ ಆಗುತ್ತೆ ಎರಡನೇ ಆಪ್ಷನ್ ನಿಮಗೆ ಚಾನಲ್ ಅಂತ ಕಾಣುತ್ತೆ ಇಲ್ಲಿ ನೀವು ಲಾಸ್ಟಲ್ಲಿ ಫ್ಯೂಚರ್ ಎಲಿಜಿಬಿಲಿಟಿ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಇಲ್ಲಿ ಕೆಳಗಡೆ ಸ್ಟೇಟಸ್ ಆ್ಯಂಡ್ ಫ್ಯೂಚರ್ಸ್ ಅಂತೇಳಿ ಈ ಥರ ಆಪ್ಷನ್ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಆನಂತರ ಅದು ಈ ರೀತಿ ಯೂಟ್ಯೂಬ್ಗೆ ಹೋಗ್ಬಿಟ್ಟು ರೀಡೈರೆಕ್ಟಾಗಿ ಮತ್ತೆ ಈ ರೀತಿ ಓಪನ್ ಆಗುತ್ತೆ ಫ್ರೆಂಡ್ಸ್ ಈ ರೀತಿ ಓಪನ್ ಆದಮೇಲೆ ನಿಮಗೆ ಇಲ್ಲಿ ನೋಡ್ಬೋದು ಕಸ್ಟಮ್ ಇವರಿಲ್ ಏನೇಬಲ್ ಅಂತ ಇರುತ್ತೆ ನಿಮಗೆ ಎಲಿಜಿಬಿಲಿಟಿ ಏನೇನು ಬೇಕು ಅಂತ ಚೆಕ್ ಮಾಡೋದಕ್ಕೆ ಇಲ್ಲಿ ಹಿಯರ್ ಅಂತೇಳಿ ಇರುತ್ತೆ ಎಲಿಜಿಬಿಲಿಟಿ ಏನು ಬೇಕು ಅಂತೇಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಎಲಿಜಿಬಿಲಿಟಿ ಏನೇನು ಬೇಕು ಅಂತೇಳಿ ಕೂಡ ಓಪನ್ ಆಗುತ್ತೆ ಅದಕ್ಕೆ ಎಲಿಜಿಬಿಲಿಟಿ ಮಿನಿಮಮ್ ಆಗಿ ಫ್ರೆಂಡ್ಸ್ ಹಂಡ್ರೆಡ್ ಸಬ್ಸ್ಕ್ರೈಬರು ಇರಲೇಬೇಕು ಜೊತೆಗೆ ಚಾನಲ್ನ ಕ್ರಿಯೇಟ್ ಮಾಡಿಬಿಟ್ಟು ಮೂವತ್ತು ಆಗಿರಲೇಬೇಕು ಜೊತೆಗೆ ನಿಮಗೆ ಚಾನಲ್ಗೆ ನೀವು ಐಕನ್ನನ್ನು ಹಾಕಿರಬೇಕು ಜೊತೆಗೆ ಚಾನಲ್ ಆಡ್ ಕೂಡ ನೀವು ಅಪ್ಲೋಡ್ ಮಾಡಿರಬೇಕು ಇವೆಲ್ಲ ನೀವು ಎಲಿಜಿಬಿಲಿಟಿ ಇರಲೇಬೇಕು ಆನಂತರ ನಿಮ್ಮ ಚಾನಲ್ನಲ್ಲಿ ಹಂಡ್ರೆಡ್ ಸಬ್ಸ್ಕ್ರೈಬರ್ ಆದಮೇಲೆ ನಿಮಗೆ ಈ ರೀತಿ ಎನೇಬಲ್ ಅಂತ ಬರುತ್ತೆ ಬಂದ ಮೇಲೆ ನೆಕ್ಸ್ಟು ಇಲ್ಲಿ ಎನೇಬಲ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿ ರೀಡೈರೆಕ್ಟ್ ಆಗಿಬಿಟ್ಟು ನಿಮಗೆ ಈ ರೀತಿ ಬರುತ್ತೆ ಆನಂತರ ಇಲ್ಲಿ ನೋಡ್ಬೋದು ಝೂಮ್ ಮಾಡಿ ಫ್ರೆಂಡ್ಸ್ ಇಲ್ಲಿ ಯು ಆರ್ ಎಲಿಜಿಬಲ್ ಫಾರ್ ಕಸ್ಟಮ್ ಯು ಆರ್ ಎಲ್ ಅಂತ ಇರುತ್ತೆ ಕ್ಲೈಮೇಟ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆನಂತರ ನಿಮಗೆ ಈ ಥರ ಬರುತ್ತೆ ಇಲ್ಲಿ ನಿಮಗೆ ಕನ್ನಡ ಐ ಟೆಕ್ ಇರುತ್ತೆ ಮತ್ತೆ ನೀವೇನಾದರೂ ಎಡಿಟ್ ಮಾಡೋದಿದ್ರೆ ಕನ್ನಡ ಐಟೆಕ್ ಆ್ಯಂಡ್ ಸಫಿಕ್ಸ್ ಆ್ಯಂಡ್ ಫಾರ್ ಯು ಆರ್ ಚೂಸಿಂಗ್ ಅಂತ ಇದ್ದಾವೆ ಅದನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು ನಾನು ಕನ್ನಡ ಐಟೆಕ್ ಅಷ್ಟೇ ಇರಲಿ ಅಂತೇಳಿ ನಾನು ಮೇಲಿನಗಡೆಯಿಂದ ಮೇಲುಗಡೆ ಇದನ್ನು ಸೆಲೆಕ್ಟ್ ಮಾಡ್ತೀನಿ ಆನಂತರ ಇಲ್ಲಿ ಐ ಹ್ಯಾವ್ ರೀಡ್ ದ ಅಗ್ರಿ ಟು ದ ಕಸ್ಟಮ್ ಯು ಆರ್ ಎಲ್ ಟರ್ಮ್ಸ್ ಆ್ಯಂಡ್ ಟರ್ಮ್ಸ್ ಆಫ್ ಯೂಸ್ ಅಂತ ಇರುತ್ತೆ ಅಲ್ಲಿ ನೀವು ಇಲ್ಲಿ ಟಿಕ್ ಮಾಡಿ ಆನಂತರ ಇಲ್ಲಿ ಚೇಂಜ್ ಯು ಆರ್ ಎಲ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ಮೇಲೆ ಈ ರೀತಿ ನೋಡ್ಬೋದು ಆರ್ ಯು ಟು ವಾಂಟ್ ಟು ಚೇಂಜ್ ಯುವರ್ ಪಬ್ಲಿಕ್ ಯು ಆರ್ ಎಲ್ ಅಂತೇಳಿ ಈ ಥರ ಬರುತ್ತೆ ಆನಂತರ ಇಲ್ಲಿ ನೀವು ಇಲ್ಲಿ ಯು ಆರ್ ಎಲ್ ಇದೆ ನೋಡಿ ನೀವು ಎಲ್ಲೇ ಸರ್ಚ್ ಮಾಡಿದರೂ ಕೂಡ ನಿಮ್ಮ ಟಾ ನಿಮ್ಮ ಯೂಟ್ಯೂಬ್ ಚಾನಲ್ ಡೈರೆಕ್ಟಾಗಿ ಓಪನ್ ಆಗುತ್ತೆ ಫ್ರೆಂಡ್ಸ್ ಇದು ನೋಡ್ಕೊಳ್ಳಿ ಆನಂತರ ಇಲ್ಲಿ ನೀವು ಕನ್ಫರ್ಮ್ ಚಾಯ್ಸ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿ ಅದು ಸೇವ್ ಆಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಅಷ್ಟಾದಮೇಲೆ ಇಲ್ಲಿ ನೋಡ್ಬೋದು ಇದು ಆಟೋಮೆಟಿಕ್ಕಾಗಿ ಚೇಂಜ್ ಆಗಿರುತ್ತೆ ಆನಂತರ ನೀವು ಯಾವ ರೀತಿ ಚೆಕ್ ಮಾಡ್ಕೊಳೋದಂದರೆ ಇಲ್ಲಿ ರಿಫ್ರೆಶ್ ಕೊಟ್ಟರೆ ಪೇಜನ್ನು ಅದು ರಿಫ್ರೆಶ್ ಆಗುತ್ತೆ ರೀಫ್ರೆಶ್ ಆದಮೇಲೆ ಇಲ್ಲಿ ನೋಡ್ಬೋದು ಚೇಂಜ್ ಆಗಿರುತ್ತೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಸ್ಲ್ಯಾಶ್ ಸಿ ಅಂದರೆ ಚಾನಲ್ಲು ಸ್ಲ್ಯಾಶ್ ಕನ್ನಡ ಐಟೆಕ್ ಅಂತೇಳಿ ಈ ರೀತಿ ಚೇಂಜ್ ಆಗುತ್ತೆ ಇದನ್ನು ನೀವು ಡೈರೆಕ್ಟಾಗಿ ಹೋಗ್ಬಿಟ್ಟು ಗೂಗಲ್ನಲ್ಲಿ ಸರ್ಚ್ ಮಾಡಿದರೂ ಕೂಡ ಇದು ನಿಮ್ಮ ಚಾನಲ್ ಡೈರೆಕ್ಟಾಗಿ ಓಪನ್ ಆಗುತ್ತೆ ಆನಂತರ ನಿಮ್ಮ ಫ್ರೆಂಡ್ಸ್ಗೆ ಆಗಿರ್ಬೋದು ಅಥವಾ ನೀವು ಯಾವಿಗೆ ಯಾರಿಗಾದರೂ ಶೇರ್ ಮಾಡೋದಿದ್ದರೆ ಈ ರೀತಿ ಶೇರ್ ಮಾಡಿದರೂ ಕೂಡ ಅವರಿಗೆ ಈ ರೀತಿ ಬರುತ್ತೆ ಫ್ರೆಂಡ್ಸ್ ಫಾರ್ ಎಕ್ಸಾಂಪಲ್ ನನಗೆ ನಿಮಗೆ ಈಗ ಯೂಟ್ಯೂಬ್ನಲ್ಲಿ ನಾನು ಓಪನ್ ಮಾಡಿ ತೋರಿಸ್ತೀನಿ ಈಗ ಯೂಟ್ಯೂಬ್ನಲ್ಲಿ ನನ್ನ ಚಾನಲ್ನ ನಾನು ವಾಟ್ಸಪ್ಪಿಗೆ ಶೇರ್ ಮಾಡ್ತೀನಿ ಈಗ ಶೇರ್ ಅಂತ ಕೊಟ್ಬಿಟ್ಟು ನಾನು ವಾಟ್ಸಪ್ಪಿಗೆ ಶೇರ್ ಮಾಡ್ತೀನಿ ಈಗ ಒಂದು ಕಾಟಗಳಿಗೆ ಶೇರ್ ಮಾಡಿದಾಗ ಇಲ್ಲಿ ನೋಡ್ಬೋದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಸ್ಲ್ಯಾಶ್ ಸಿ ಸ್ಲ್ಯಾಶ್ ಕನ್ನಡ ಐಟೆಕ್ ಅಂತೇಳಿ ಈ ರೀತಿ ಬಂದಿದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಜೈ ಹಿಂದ್ ಒಂದೇ ಮಾತ್ರ ಮತ್ತೊಮ್ಮೆ ಸಿಗೋಣ